ಎಲ್ಲರಿಗೂ ನಮಸ್ಕಾರ ರೀ ಅದೀರಿ ನಾನು ಶ್ವೇತಾ ಜಗತ್ತನೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದಿರಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲಿ ಬ್ಯಾಡ್ರಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ತಲೆಯಾಗ ಏನು ನಡೀತಿರ್ತದಂತ ಗೊತ್ತೇ ಆಗೋದಿಲ್ಲ ನೋಡ್ರಪ್ಪ ಅವರು ಯಾವಾಗ ಯಾವುದನ್ನು ಸೀರಿಯಸ್ ಆಗಿ ತೊಗೋತಾರ ಯಾವುದನ್ನು ಅಂತ ಅಂಥೇಳಿ ನಿರ್ಲಕ್ಷ್ಯ ಮಾಡ್ತಾರಂತ ಒಂದು ಹೇಳೋಕ್ಕಾಗಲ್ಲ ಅಲ್ಲ ಮತ್ತು ಯಾರೋ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ಒಂದು ಸ್ವಲ್ಪ ಕಾಲು ಎಳೆದದ್ದನ್ನು ಸೀರಿಯಸ್ಸಾಗಿ ತೊಗೊಂಬಿಡ್ತಾರ ಅದೇ ತಮ್ಮ ಪಕ್ಷದವರೇ ತಮ್ಮ ವಿರುದ್ಧ ಬಹಿರಂಗವಾಗಿ ಭಾಷಣ ಮಾಡಿದ್ರು ಸಹಿತ ಹೇ ಅದು ನಂಗಲ್ಲಿ ಬಿಡ್ರಿ ಯಾರು ಹೇಳಾರ ಅವ್ರಿಗೆ ಕೇಳ್ಕೋರು ಹೋರೆ ಅಂಥೇಳಿ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಈಗ ನೋಡಿರಿ ನಮ್ಮ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಈ ರಾಜ್ಯಕ್ಕೆ ಇನ್ನೂ ಮೂರು ಮೂರು ಮಂದಿ ಡಿ ಸಿ ಎಮ್ ಬೇಕು ಅಂಥೇಳಿ ನಮ್ಮ ಡಿ ಕೆ ಸಾಹೇಬ್ರಿಗೆ ಕಾಂಪಿಟೇಟರ್ ತರಲಿಕ್ಕೆ ಹೊಂದ್ಬಿಟ್ಟಾರೆ ಅಲ್ಲರಿ ಈ ಡಿ ಸಿ ಎಮ್ ಹುದ್ದೆನೇ ಅಸಂವಿಧಾನಿಕ ಒಂದು ಯೂಸ್ಲೆಸ್ ಸ್ಥಾನಪ್ಪ ಸುಮ್ಮ ಕಣ್ಣು ವರ್ಸ್ಲಿಕ್ಕೆ ಕೊಡೋ ಹುದ್ದೆ ಅಂಥೇಳಿ ರಾಜಕೀಯದಾಗಿರೋರಿಗೆಲ್ಲರಿಗೂ ಗೊತ್ತಿರೋ ವಿಚಾರ ಈ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹುದ್ದೆ ಸಲುವಾಗಿ ಯಾಕಿಷ್ಟು ಮಾತಾಡ್ತಾರಂತ ಅದು ಇರಲಿ ರಾಜಣ್ಣ ಯಾಕೆ ದಿಢೀರಂತ ಇಂಥದೊಂದು ಬಾಂಬ್ ಹಾಕಿದ್ರು ಅಂತ ಆವತ್ತು ನೋಡಿದ್ರೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯವ್ರ ಬಗ್ಗೆನೇ ಲೂಸ್ ಟಾಕ್ ಮಾಡಿ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡಿದ್ರು ಇವತ್ತು ರಾಜಣ್ಣ ಹಿಂಗೊಂದು ಗೀರ್ ಬಿಟ್ಟಾರೆ ಇದ್ರ ನಡುವೆ ನಮ್ಮ ಪ್ರಿಯಾಂಕ ಖರ್ಗೆ ಇನ್ನೂ ಒಂದು ಬಾಣ ಬಿಟ್ಟಾರ ನಮ್ಮ ಪಕ್ಷದಾಗ ಏನಿಲ್ಲ ಅಂದರೂ ಭಾಳ ಮಂದಿ ಬರೀ ಡಿ ಸಿ ಎಮ್ ಹುದ್ದೆಗೆ ಅಷ್ಟೇ ಅಲ್ಲ ಸಿ ಎಮ್ ಆಗ್ಲಿಕ್ಕೆ ಸಹಿತ ಅರ್ಹತೆ ಅದ ಅಂತ ಹೇಳ್ತಾರೆ ಅಲ್ಲ ರೀ ಎಲ್ಲ ಖಾತೆಗೂ ಒಂದೊಂದು ಮಂತ್ರಿ ಇರ್ತಾರೆ ಅದ್ರ ಮೇಲೆ ಒಂದೊಂದು ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ ಅಂತ ಇರ್ತಾರೆ ಇನ್ನು ಸಂಸದರು ಇರ್ತಾರೆ ಶಾಸಕರು ಇರ್ತಾರೆ ಇಷ್ಟೆಲ್ಲ ಮೇಲೆ ಈ ಡಿ ಸಿ ಎಮ್ ಹುದ್ದೆ ಯಾಕೆ ಬೇಕು ಹೇಳ್ರಿ ರಾಜ್ಯಕ್ಕೆ ಈಗ ಡಿ ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ಲಿಕ್ಕೆ ಸಿ ಎಂ ಸಿದ್ದರಾಮಯ್ಯವ್ರ ಬಾಜು ಕಾಣಿಸ್ಕೊಳ್ಳೋದೊಂದು ಬಿಟ್ರೆ ಇದೆಲ್ಲ ನೋಡ್ಲಿಕ್ಕೆ ಹತ್ತಿದ್ರೆ ಒಂದು ಟೀಮ್ ಡಿ ಕೆ ಶಿವಕುಮಾರ್ ಪರ ಇನ್ನೊಂದು ಟೀಮ ಪರಮೇಶ್ವರ್ ಪರ ಮತ್ತೊಂದು ಟೀಮ ಸಿದ್ದರಾಮಯ್ಯವ್ರ ಪರ ಬ್ಯಾಟಿಂಗ್ ಮಾಡ್ಕೊಂತ ಟ್ರಯಂಗಲ್ ಸಿರೀಸ್ ಆಡ್ಲಿಕ್ಕೆ ತನಕ ಆಡ್ಲಿಕ್ಕೆತ್ತ ನೋಡ್ರಿ ಇಂಥ ಹೇಳಿಕೆಗಳು ಪಕ್ಷದ ಒಗ್ಗಟ್ಟಿಗಂತೂ ಛಲೋದಲ್ ಬಿಡ್ರಿ ಏನಂತೀರಿ ನಮ್ಮ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ ಅವರು ಸೂರ್ಯ ಲೋಕಕ್ಕೋ ಇಲ್ಲ ಚಂದ್ರಲೋಕಕ್ಕೋ ಹೋಗಿಬಿಡ್ಬೇಕಂತ ಹಾಂ ಮತ್ತು ಈ ಮಾತು ನಾ ಹೇಳಕತ್ತಿಲ್ರಿ ಮತ್ತು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಹೇಳಲಿಕ್ಕತ್ತಿದ್ ಇಲ್ಲಿ ಹಿಂಗೆಲ್ಲ ಸನಾತನ ಧರ್ಮಕ್ಕೆ ಬೈಕೊಂಡು ಪ್ರೆಸ್ನವ್ರನ್ನೆಲ್ಲ ಬ್ಯಾನ್ ಮಾಡಿಕೊಂಡು ವಿದೇಶಕ್ಕೆ ಹೋಗಿ ಕುಂತು ಭಾರತದ ಮಾನ ತೆಗಿಲಿಕ್ಕೆ ಇಲ್ಲಿ ಇನ್ನೂ ನೂರು ವರ್ಷ ಹೋದ್ರೂ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಅದ್ರ ಬದಲಿ ಅಂಗಳಕ್ಕೆ ಹೋಗಿಬಿಟ್ರೆ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಕಾಂಪಿಟೇಷನ್ ಕೊಡ್ಲಿಕ್ಕೆ ಯಾರೂ ಇಲ್ಲ ಅವರೇ ರಾಜ ಅವರೇ ಪ್ರಜೆ ಹೆಂಗದ ಐಡಿಯಾ ಚಂದ್ರಲೋಕದ ರಾಜ ಯಾರು ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಅಂತ ಭಾರಿ ಅದಲ್ಲ ಐಡಿಯಾ ಆದ್ರೆ ಒಂದೇ ಒಂದು ಅಪಾಯ ಏನಂದ್ರೆ ಏಲಿಯನ್ಸ್ ಬಂದು ರಾಹುಲ್ಗೆ ಪ್ರಶ್ನೆ ಮಾಡಿ ಮಾಡಬಾರದು ಮಾಡಬಾರ್ದಷ್ಟೆ ಆಮೇಲೆ ಅಲ್ಲಿನೂ ಸಲ್ಲಿಲ್ಲ ನಮ್ಮ ಯುವರಾಜ ಅಂತಂದ್ರೆ ನಮ್ಮ ಭೂಮಿದೇ ಮರ್ಯಾದೆ ಹೋಗ್ತದಲ್ಲೇನು ರೀ ಹುಲಿ ಹಿಡಿಲಿಕ್ಕೆ ಅಷ್ಟು ಖರ್ಚಾಗಲ್ಲ ಇಲಿ ಹಿಡೀಲಿಕ್ಕೆ ಇಷ್ಟೊಂದು ಖರ್ಚ ಅಂತ ಕೇಳಬೇಡ್ರಿ ನೀವು ಸುಳ್ಳು ಸುದ್ದಿ ಅಲ್ಲರಿ ಆಮತ್ತಿದು ಆರ್ ಟಿ ಐನವ್ರು ತೆಗೆಸಿರೋ ಡೀಟೇಲ್ಸ್ನಿಂದ ತೆಗೆದು ಹೇಳಾಕತ್ತೀನಿ ನಾನು ಒಂದು ಹಿಲಿ ಹಿಡಿಲಿಕ್ಕೆ ಇವರು ಖರ್ಚು ಮಾಡಿರೋದು ನಲವತ್ತೊಂದು ಸಾವಿರ ರೂಪಾಯಿ ಅಂತ ಹ್ಞೂ ಕರೆಕ್ಟೇ ಕೇಳಿಸ್ಕೊಂಡಿರಿ ನೀವು ನಲ್ವತ್ತೊಂದು ಸಾವಿರ ರೂಪಾಯಿ ಉತ್ತರ ಪ್ರದೇಶದ ಲಖನೌದಾಗ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಎರಡು ವರ್ಷದಾಗ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಮಠ ಒಟ್ಟು ನೂರ ಅರವತ್ತೆಂಟು ಇಲಿ ಹಿಡ್ದಾರಪ್ಪ ಅದನ್ನು ಹಿಡಿಲಿಕ್ಕ ಮಾಡಿರೋ ಟೋಟಲ್ ಖರ್ಚ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಅಂತ ಅಂದ್ರೆ ಒಂದು ಇಲಿ ಹಿಡಿಲಿಕ್ಕ ಎಷ್ಟಂತ ನೀವೇ ಲೆಕ್ಕ ಹಾಕೋರಿ ಅಲ್ಲ ಇಲ್ಲಿ ಹಿಡೋ ಕೆಲಸನ ಎಮ್ ಎಸ್ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಅನ್ನೋ ಒಂದು ಕಂಪ್ನಿಗೆ ಗುತ್ತಿಗೆ ಕೊಟ್ಟಿತ್ತಂತ ಅಲ್ಲಿನ ಸರ್ಕಾರ ಆ ಕಂಪ್ನಿಗೆ ಎರಡು ವರ್ಷಕ್ಕೆ ಇಷ್ಟು ಪೇಮೆಂಟ್ ಆಗ್ಯದಂತ ಯಾಕಿಷ್ಟು ಪೇಮೆಂಟ ಅಂತ ಕೇಳಿದ್ರೆ ಇಲಿ ಹಿಡಿಲಿಕ್ಕ ಅಂತ ಉತ್ತರ ಬಂದದಂತ ಅಲ್ಲ ಇಲಿ ಹಿಡಿಲಿಕ್ಕೂ ಒಂದು ಕಂಪ್ನಿ ಅದ ಅದಕ್ಕೂ ಲಕ್ಷಾನ್ಗಟ್ಲೆ ಪೇಮೆಂಟ್ ಅದಂತ ಗೊತ್ತಿದ್ರೆ ನಾವು ಜಂಡಿಗೆ ಹುಡಿಲಿಕ್ಕ ಇಲಿ ಹಿಡಿಲಿಕ್ಕ ಒಂದೊಂದು ಕಂಪ್ನಿ ಓಪನ್ ಮಾಡಬಹುದಿತ್ತ ಏನ ಏನಂತೀರಿ ಹೀಗೋ ಇಷ್ಟು ಹೇಳಿದ್ರೆ ಇಲ್ಲಿ ಇವತ್ತಿಗೆ ಇಷ್ಟು ಸುದ್ದಿ ಸುದ್ದಿಸಾಕ್ಬಿಟ್ರೆ ನಾ ಹೊಂಟೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಒತ್ತಿ